ಗಮನಿಸ್ತಾ ಇದ್ರೆ ಸಂಬಂಧಪಟ್ಟಂತೆ ಹಲ್ಲೆಗೆ ಒಳಗಾದಂಥ ವ್ಯಕ್ತಿ ಗಂಗಾಧರ್ ಎಂಬ 19 ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನನ್ನ ಮೇಲೆ ಯಾವುದೇ ರೀತಿಯ ಹಲ್ಲೆ ನಡೆದಿಲ್ಲ, ನನ್ನ ಕಣ್ಣಿನ ದೃಷ್ಟಿಯೂ ಕೂಡ ಚೆನ್ನಾಗಿದೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಊಟ ಕೊಟ್ಟಿದ್ದಕ್ಕೆ ಯಾಕೆ ಲೇಟ್ ಅಂತ ಪ್ರಶ್ನೆ ಮಾಡಿದರು, ಆದರೆ ನನ್ನ ಮೇಲೆ ಹಲ್ಲೆಯನ್ನು ಆಗಿಲ್ಲ ಅನ್ನುವಂಥ ರೀತಿಯಲ್ಲಿ ಅವರು ಈಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಲ್ಲೆ ಪ್ರಕರಣಕ್ಕೆ ಗಂಗಾಧರ್ ಅವರ ಈ ಹೇಳಿಕೆ ಸದ್ಯ ಟ್ವಿಸ್ಟ್ ಕೊಟ್ಟಿದೆ ಅನ್ನುವಂಥದ್ದು, ಮತ್ತೊಂದು ತೀರ್ಮಾನ ಕೊಟ್ಟಿದೆ. ನನ್ನ ಮೇಲೆ ಯಾವುದೇ ರೀತಿಯಾದಂಥ ಹಲ್ಲೆ ನಡೆದಿಲ್ಲ ಅಂತ ಹಲ್ಲೆಗೆ ಒಳಗಾದಂಥ ಆರೋಪಕ್ಕೆ ಯಾರು ಗುರಿಯಾಗಿದ್ದರು, ಹಲ್ಲೆ ಮಾಡಿದ್ದಾರೆ ಅಂತ ಏನು ಹೇಳಲಾಗ್ತಾ ಇತ್ತು, ಅಂತಹ ಗಂಗಾಧರ್ ಈಗ ಪೊಲೀಸರ ಮುಂದೆ ಈ ರೀತಿಯಾದಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವಿಚಾರಣೆ ವೇಳೆ ಈ ರೀತಿಯಾದಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಹಾಗಾದರೆ ಸಂಪೂರ್ಣವಾಗಿ ಈ ಕೇಸ್ಗೆ ಈತನ ಹೇಳಿಕೆ ಈಗ ಟ್ವಿಸ್ಟ್ ಅಥವಾ ತಿರುವನ್ನ ನೀಡ್ತಾ ಇದೆಯಾ ಅನ್ನುವಂಥದ್ದು ಕೂಡ ಪ್ರಮುಖವಾಗಿ ಕುತೂಹಲವನ್ನು ಕೇಳಿಸ್ತಾ ಇದೆ. ಹಾಗಾಗಿ ಈ ಪ್ರಕರಣ ಯಾವ ರೀತಿಯಾಗಿ ಪ್ರಮುಖವಾಗಿ ಮುಂದುವರಿಯುತ್ತೆ ಅಂತಕ್ಕಂಥದ್ದು ಮತ್ತಷ್ಟು ಕುತೂಹಲವನ್ನು ಕೂಡ ಕೇಳಿಸಿದೆ. ಈಗ ಎಸ್ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಸೋಮಶೇಖರ್. ಸೋಮಶೇಖರ್, ಈಗಾಗಲೇ ಮೈಸೂರಿನಲ್ಲಿ ಪೊಲೀಸರು ಒಂದು ಹಂತಕ್ಕೆ ತನಿಖೆ ಅಥವಾ ವಿಚಾರಣೆಯನ್ನು ಮಾಡಿದ್ದಾರೆ, ಪರಿಶೀಲನೆಯನ್ನು ಕೂಡ ಮಾಡಿದ್ದಾರೆ, ಏನೆಲ್ಲ ಇದೆ ಈ ಬಗ್ಗೆ ಅಪ್ಡೇಟ್ಸ್? ಪಾಟೀಲ್, ನಟ ದರ್ಶನ್ ಅವರು ಹೋಟೆಲ್ ಸಿಬ್ಬಂದಿಯ ಮೇಲೆ ಹಲ್ಲೆ ನಡೆದು ಅನ್ನುವಂತಹ ಏನೋ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ಬೆಳಿಗ್ಗೆ ಸಂದೇಶ್ ಹೋಟೆಲ್ಗೆ ಎಸಿಪಿ ನೇತೃತ್ವದ ತನಿಖಾ ತಂಡದ ಪೊಲೀಸರು ಭೇಟಿ ನೀಡಿ ವಿಚಾರಣೆಯನ್ನು ನಡೆಸ್ತಾ ಇದ್ರು. ಈ ವಿಚಾರಣೆಯಲ್ಲಿ ಬಹುಮುಖ್ಯವಾಗಿ ಹಲ್ಲೆಗೆ ಒಳಗಾದಂತಹ ಗಂಗಾಧರ್ ಅನ್ನುವಂತಹ ವ್ಯಕ್ತಿಯೋ ಆ ವ್ಯಕ್ತಿಯಿಂದಾಗಿ ಒಂದಷ್ಟು ಮಾಹಿತಿಯನ್ನ ಸಂಗ್ರಹಣ ಮಾಡುವಂತಹ ಒಂದು ಪ್ರಯತ್ನಕ್ಕೆ ಪೊಲೀಸರು ಮುಂದಾಗಿದ್ರು. ಈ ಒಂದು ವಿಚಾರಣೆ ಸಂದರ್ಭದಲ್ಲಿ ಹಲ್ಲೆಗೆ ಒಳಗಾಗಿದ್ದಾನೆ ಅಂತ ಹೇಳಲಾಗ್ತಕ್ಕಂಥ ಗಂಗಾಧರ್ ಅನ್ನುವಂತಹ ವ್ಯಕ್ತಿ ಒಂದು ಮೇಜರ್ ಟ್ವಿಸ್ಟ್ ಅನ್ನ ಪಡ್ಕೊಳ್ಳುವಂತಹ ಒಂದು ಹೇಳಿಕೆಯನ್ನ ನೀಡಿರ್ತಕ್ಕಂಥದ್ದು. ಅಂದ್ರೆ ಆ ದಿನದ ಸಂದರ್ಭದಲ್ಲಿ ದರ್ಶನ್ ಅವರು ನನ್ನ ಮೇಲೆ ಯಾವುದೇ ರೀತಿಯ ಹಲ್ಲೆಯನ್ನ ಮಾಡಲಿಲ್ಲ, ಊಟ ಕೊಡುವಂತದ್ದು ವಿಚಾರಕ್ಕೆ ವಿಳಂಬ ಆದ ಕಾರಣಕ್ಕಾಗಿ ಒಂದಷ್ಟು ರೇಗಿದ್ದನ್ನ ಬಿಟ್ರೆ ನನ್ನ ಮೇಲೆ ಯಾವುದೇ ರೀತಿಯ ಹಲ್ಲೆ ಆಗಿಲ್ಲ ಅನ್ನುವಂತ ಹೇಳಿಕೆಯನ್ನ ನೀಡಿರುವಂತದ್ದು ಪ್ರಕರಣಕ್ಕೆ ದೊಡ್ಡ ತಿರುವನ್ನ ಕೊಟ್ಟಿರತಕ್ಕಂಥದ್ದು. ಮತ್ತೆ ಕಾನೂನಾತ್ಮಕವಾಗಿ ದರ್ಶನ್ ಅವರಿಗೆ ಏನು ತೊಡಕಾಗ್ತಿತ್ತೋ ಆ ತೊಡಕಿನ ನಿವಾರಣೆ ಏನು ಆತಂಕವೂ ಕೂಡ ಈಗ ನಿವಾರಣೆ ಆಗಿರ್ತಕ್ಕಂಥದ್ದು ಪಾಟೀಲ್. ರೈಟ್, ಹಾಗಾದ್ರೆ ಪೊಲೀಸರು ಈತನ ಹೇಳಿಕೆಗೆ ಪರಾಮರ್ಶೆ ಒಳಗಪಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರಾ, ಅಥವಾ ಆತ ಕೊಟ್ಟಂತ ಹೇಳಿಕೆಯನ್ನ ತೆಗೆದುಕೊಂಡು ಅದಕ್ಕೆ ಹೆಚ್ಚಿನ ಪುಷ್ಟಿಯನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ತನಿಖೆಗೆ ಯಾವ ರೀತಿ ಇದು ಪ್ಲಸ್ ಆಗುತ್ತೆ ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಮುಖವಾಗುತ್ತೆ. ಪಾಟೀಲ್, ಬಹುಮುಖ್ಯವಾಗಿ ಯಾರು ಏನೇ ಹೇಳಿದ್ರು ಕೂಡ, ಯಾರು ಎಲ್ಲೇ ಏನೇ ದೂರ್ ಕೊಟ್ಟರು ಕೂಡ ಹಲ್ಲೆಗೊಳಗಾಗಿದ್ದಾನೆ ಅಂತ ಹೇಳಲಾಗ್ತಕ್ಕಂಥ ವ್ಯಕ್ತಿ ಏನಿದೆನೋ ಆ ವ್ಯಕ್ತಿ ಹೇಳ್ತಕ್ಕಂಥ ಹೇಳಿಕೆಯೇ ಅತಿ ಮುಖ್ಯವಾಗಿರ್ತಕ್ಕಂಥದ್ದು. ಆತ ಒಂದು ವೇಳೆ ನನಗೆ ಅವತ್ತು ಹೌದು ಅಲ್ಲೇ ಆಗಿದೆ ಅಂತ ಹೇಳಿದ್ರೆ ಇದು ಕಾನೂನಾತ್ಮಕವಾಗಿ ಗಂಭೀರ ಸ್ವರೂಪವನ್ನು ಪಡ್ಕೊಳ್ತಾ ಇತ್ತು. ಆದ್ರೆ ಈಗ ಕೇವಲ ಅದು ಒಂದಷ್ಟು ಒಂದು ಮಾತಿನ ಚಕಮಕಿ ಮಾಡಿದ್ದನ್ನ ಹೊರತುಪಡಿಸಿದ್ರೆ ನನ್ನ ಮೇಲೆ ಯಾವುದೇ ರೀತಿ ಅಲ್ಲೆ ಆಗಿಲ್ಲ ಅಂತೇಳಿ ಈಗ ಅವರು ಹೇಳ್ತಾ ಇರುವಂತದ್ದು. ಅಂದ್ರೆ ದರ್ಶನ್ ಅಂತ ಒಬ್ಬ ಸ್ಟಾರ್ ನಟನ ವಿರುದ್ಧವಾಗಿ ನಾನು ಏನು ಧ್ವನಿ ಅಥವಾ ದೂರು ನೀಡುವಂತ ಮಟ್ಟಕ್ಕೆ ಹೋಗೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಕಾರಣಕ್ಕಾಗಿ ಆತ ಈ ರೀತಿ ಹೇಳ್ತಾ ಇದ್ದಾನೆ. ಅಥವಾ ಹೋಟೆಲ್ ಮಾಲೀಕರು ಏನೋ ಹೇಳಿದಾರೋ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಮಾತಿಗೆ ಮನ್ನಣೆಯನ್ನು ಕೊಟ್ಟು ಈ ವಿಚಾರವನ್ನ ದೊಡ್ಡದು ಮಾಡದ ಬೇಡ ಅನ್ನುವಂತ ವಿಚಾರಕ್ಕೆ ಈ ರೀತಿ ಹೇಳ್ತಿದಾರೋ ಅನ್ನುವಂಥದ್ದು ಗೊತ್ತಿಲ್ಲ. ಆದ್ರೆ ಒಟ್ಟಾರೆಯಾಗಿ ಈಗ ನನ್ನ ಮೇಲೆ ಯಾವುದೇ ರೀತಿ ಹಲ್ಲೆ ಆಗಿಲ್ಲ ಅಂತೇಳಿ ಈಗ ಗಂಗಾಧರ್ ಹೇಳಿಕೆ ಕೊಟ್ಟಿರತಕ್ಕಂಥದ್ದು ಬಹು ದೊಡ್ಡವಾದಂತಹ ಒಂದು ತಿರುವು ಅಂತ ಹೇಳ್ಬೋದಾಗಿದೆ. ರೈಟ್, ಹಾಗಾದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಸಿಸಿಟಿವಿ ಫುಟೇಜ್ ದಾಖಲೆಯನ್ನೇನಾದರೂ ಇಂದ್ರಜಿತ್ ಲಂಕೇಶ್ ಬಿಡುಗಡೆ ಮಾಡಿದರೆ ಸಿಸಿಟಿವಿ ಫುಟೇಜ್ದಲ್ಲಿ ಇದೆಲ್ಲವೂ ಕೂಡ ರೆಕಾರ್ಡ್ ಆಗಿರುತ್ತೆ ಅನ್ನುವಂಥದ್ದು ಕೂಡ ತನಿಖೆಗೆ ಪ್ರಮುಖವಾಗುತ್ತೆ. ಸೊ ಪೊಲೀಸರು ಆ ರೀತಿಯಾಗಿ ತರ್ಜುಮೆ ಮಾಡೋದಕ್ಕೆ ಹೋಗೋದಿಲ್ಲ ಅನ್ನುವಂಥ ಬೆಳವಣಿಗೆ ಏನಾದರೂ ಆಗುವ ಸಾಧ್ಯತೆ ಇದೆಯಾ? ಖಂಡಿತವಾಗಿ ಕೂಡ ಏನು ಘಟನೆಗೆ ಸಂಬಂಧಪಟ್ಟಂತೆ ಈಗ ಏನು ಹೋಟೆಲ್ನ ಸಿಸಿಟಿವಿಯ ದೃಶ್ಯಾವಳಿ ಇದೆಯೋ ಆ ದೃಶ್ಯಾವಳಿಯು ಕೂಡ ಅತಿ ಮುಖ್ಯವಾಗಿರ್ತಕ್ಕಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಏನು ಪೊಲೀಸರು ಒಂದಷ್ಟು ದೃಶ್ಯಾವಳಿಗಳ ಆಡಿಸ್ನ ಅನ್ನು ಕೂಡ ಅವರು ಪಡ್ಕೊಂಡಿದ್ದಾರೆ. ಆದ್ರೆ ದೃಶ್ಯಾವಳಿನಲ್ಲಿ ಯಾವ್ಯಾವ ದೃಶ್ಯಗಳು ಇದ್ದಾವೆ, ಈ ಹೊಡೆದ ಹಲ್ಲೆ ಮಾಡಿರ್ತಕ್ಕಂಥ ದೃಶ್ಯ ಇದೆಯೋ ಇಲ್ವೋ ಅನ್ನುವಂಥದ್ದು ಇನ್ನೂ ಕೂಡ ಮಾಹಿತಿ ಲಭ್ಯ ಆಗಿಲ್ಲ. ಅದನ್ನ ಪೊಲೀಸರು ತನಿಖೆಯ ನಂತರ ಅದನ್ನ ಬಹಿರಂಗಪಡಿಸಬೇಕು. ಒಂದು ವೇಳೆ ಈಗಾಗಲೇ ಬೇರೆ ಮೂಲಗಳಿಂದ ಇಂದ್ರಜಿತ್ ಲಂಕೇಶ್ ಅವರು ಅಂತಹ ದೃಶ್ಯಗಳನ್ನ ಏನಾದ್ರೂ ಪಡ್ಕೊಂಡು ಅವರು ದಾಖಲೆಗಳನ್ನ ಬಿಡುಗಡೆ ಮಾಡೋದೇ ಆದ್ರೆ ಅದು ಇನ್ನೊಂದಷ್ಟು ತಿರುವನ್ನ ಪಡ್ಕೊಳ್ಳುವಂತ ಸಾಧ್ಯತೆಗೂ ಕೂಡ ಇರುವಂತದ್ದು ಪಾಟೀಲ್. ಒಟ್ಟಾರೆ ಎಲ್ಲಾ ಬೆಳವಣಿಗೆಗಳು ಒಂದ್ ಕಡೆ ವಿಚಾರಣೆ ಹಂತದಲ್ಲಿ ನಡೀತಾ ಇದ್ರೆ ಮತ್ತೊಂದ್ ಕಡೆ ನಟ ದರ್ಶನ್ ಅವರು ಮೈಸೂರಿನ ತಮ್ಮ ಸ್ನೇಹಿತರ ಮನೆಯಲ್ಲಿ ಆಷಾಢ ಶುಕ್ರವಾರದ ಪೂಜೆಯಲ್ಲಿ ಪಾಲ್ಗೊಂಡಿದ್ದಾರೆ. ಈ ಕ್ಷಣದವರೆಗೂ ಕೂಡ ಅವರು ಸ್ನೇಹಿತನ ಮನೆಯಲ್ಲಿಯೇ ದರ್ಶನ್ ಅವರು ಇರ್ತಕ್ಕಂಥದ್ದು. ಈಗ ಈ ಘಟನೆಗೆ ಸಂಬಂಧಪಟ್ಟಂತೆ ಇಂದು ಅವರು ಸುದ್ದಿಗೋಷ್ಠಿಯನ್ನು ನಡೆಸಿ
ಏನು ವಿವರಣೆಗಳನ್ನ ನೀಡ್ತಾರೆ, ಸ್ಪಷ್ಟನೆ ನೀಡ್ತಾರೆ ಅಂತ ಅನ್ನುವಂತ ಎಲ್ಲ ನಿರೀಕ್ಷೆ ಇತ್ತು. ಆ ಎಲ್ಲ ನಿರೀಕ್ಷೆಗಳು ಹುಸಿಯಾಗಿರ್ತಕ್ಕಂಥದ್ದು. ಅಂದ್ರೆ ಇಡೀ ವಿಚಾರದಿಂದ ಸಂಬಂಧಪಟ್ಟಂತೆ ಅವರು ದೂರವೇ ಉಳಿದು ಯಾವುದೇ ರೀತಿಯ ಒಂದು ಸುದ್ದಿಗೋಷ್ಠಿಯನ್ನು ನಡೆಸಿ ಮಾಧ್ಯಮದ ಮುಂದೆ ಒಂದು ಸ್ಪಷ್ಟನೆ ನೀಡುವಂತ ನಿಟ್ಟಿನಲ್ಲಿ ದರ್ಶನ್ ಅವರು ಮುಂದಾಗೋದಿಲ್ಲ ಅನ್ನುವಂಥದ್ದು ಈಗ ಗೊತ್ತಾಗತಕ್ಕಂಥದ್ದು. ಈ ವಿಚಾರವನ್ನ ತನಿಖೆ ಹಂತಕ್ಕೆ ಬಿಟ್ಟು ಅವರು ಮಾಧ್ಯಮಗಳಿಂದ ದೂರ ಉಳಿತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿರ್ತಕ್ಕಂಥದ್ದು ಪಟೇಲ್. ಎಸ್, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಥ್ಯಾಂಕ್ ಯು ಸೋಮಶೇಖರ್. ಎಸ್, ನಮ್ಮ ಪ್ರತಿನಿಧಿ ಸೋಮಶೇಖರ್ ಹೇಳಿದಂತೆ ಈಗಾಗಲೇ ಒಂದಷ್ಟು ಪ್ರಮುಖವಾಗಿ ಏನು ಐವರು ಸಂಬಂಧಪಟ್ಟಂತೆ ಸಿಬ್ಬಂದಿಗಳು ಈಗಾಗಲೇ ತನಿಖೆಗೆ ಒಳಪಟ್ಟಿದ್ದಾರೆ. ಆ ಐವರ ಹೇಳಿಕೆಗಳು ಕೂಡ ಪ್ರಮುಖವಾಗಿ ಈಗ ಪೊಲೀಸರು ದಾಖಲಿಸಿಕೊಂಡಿದ್ದಾರೆ. ಪೊಲೀಸರ ಮುಂದೆ ಯಾರು ಹಲ್ಲಿಗೆ ಒಳಗಾಗಿದ್ದಾನೆ, ಗಂಗಾಧರ್ ಎಂಬಾತ ಸಿಬ್ಬಂದಿ, ಆತನು ಕೂಡ ಈಗಾಗಲೇ ಒಂದಷ್ಟು ಮಾಹಿತಿಯನ್ನು ನೀಡಿದ್ದಾನೆ, ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವತ್ತು ರೇಗಿದ್ದಾರೆ ಆದರೆ ಹಲ್ಲೆ ಮಾಡಿಲ್ಲ ಅಂತ ಸ್ಪಷ್ಟನೆಯನ್ನು ಆತ ಈಗ ಕೊಟ್ಟಿರತಕ್ಕಂಥದ್ದು ಪ್ರಕರಣಕ್ಕೆ ಮೇಜರ್ ಟ್ವಿಸ್ಟ್ ಆಗಿದೆ.